ಸಿದ್ದರಾಮಯ್ಯನವ್ರ ಗ್ಯಾರಂಟಿ. ಎಲ್ಲರೂ ಕೆಲವೊಬ್ರು ಮಾತಾಡ್ತಾರೆ, ಕನ್ಫ್ಯೂಸ್ ಮಾಡ್ತಾರೆ ಅಂತ. ಏನ್ ಕನ್ಫ್ಯೂಸ್ ಮಾಡ್ಕೋಬೇಡ ಯಾರು. ಒಂದು ಸ್ಪಷ್ಟ ವ್ಯತ್ಯಾಸವನ್ನ ನಿಮ್ ಎದುರುಗಡೆ ಹೇಳ್ತೀನಿ. ಮೋದಿನೂ ಗ್ಯಾರಂಟಿ ಕೊಟ್ಟರು, ರೈತರ ಅಕೌಂಟಿಗೆ ಡೈರೆಕ್ಟ್ ಆಗಿ ಹಣ ಹಾಕಿದ್ರು. ಎಲ್ಲರಿಗೂ ಕೂಡ ಗ್ಯಾಸ್ ಅನ್ನು ಕೊಟ್ರು, ಉಚಿತವಾಗಿ ಗ್ಯಾಸ್ ಅನ್ನು ಕೊಟ್ರು. ಉಜಾಲಾ ಯೋಜನೆ ಎಲ್ಲರಿಗೂ ಕೂಡ ಲೈಟ್ ಅನ್ನು ಕೊಟ್ರು. ಈ ತರ ಅವ್ರು ಸಬ್ಸಿಡಿ ಕೊಟ್ಟಿದೀವಿ, ಅದು ಮಾಡಿದೀವಿ, ಇದು ಮಾಡಿದ್ವಿ ಅಂತ ಎಲ್ಲೂ ಬಾಯಿ ಬಿಡ್ಕೊಂಡಿಲ್ಲ ಅವ್ರು. ನಾವು ಹೇಳ್ತಾ ಇದೀವಿ ಬಿಟ್ರೆ ಅವರೆಲ್ಲೂ ಹೇಳ್ಕೊಂಡಿಲ್ಲ. ಇದ್ರ ಜೊತೆಗೆ ಅವ್ರು ಇಷ್ಟೆಲ್ಲ ಮಾಡಿದ್ರು, 370ಕ್ಕೂ ಹೆಚ್ಚು ಯೋಜನೆಯನ್ನು ಕೊಟ್ರು ಅವ್ರು ಜನರಿಗೆ ಅನುಕೂಲ ಆಗ್ಲಿ ಅಂತ. ಅದು ಕೃಷಿ ಇರಲಿ, ತೋಟಗಾರಿಕೆ ಇರಲಿ, ಇಂಡಸ್ಟ್ರಿ ಇರಲಿ, ಅಥವಾ ಪ್ರತಿಯೊಂದನ್ನು ಮನೆ ಕಟ್ಸೋದಿರಲಿ, ಎಲ್ಲದೂ ಕೂಡ ಜನೌಷಧಿ ಎಲ್ಲದನ್ನು ಕೂಡ. ಬಹುತೇಕ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ನಮ್ಮಲ್ಲಿ ಕನ್ನಡದಲ್ಲಿ ಗಾದೆ ಹೇಳ್ತಾರಲ್ಲ, ಹಾಗೇನೆ ಅಷ್ಟು ಯೋಜನೆಗಳನ್ನು ಜನರಿಗೋಸ್ಕರ ತಂದಿದ್ದಾರೆ. ಆದರೂ ಕೂಡ ಸರ್ಕಾರ ದಿವಾಳಿ ಮಾಡಿ ಕೊಟ್ಟಿಲ್ಲ. ಭಾರತ ಸರ್ಕಾರ ಇನ್ನಷ್ಟು ಹೆಚ್ಚು ಸಶಕ್ತ ಆಗ್ತಾ ಇದೆ ಆರ್ಥಿಕವಾಗಿ. ಎಲ್ಲೋ ಒಂದು ಮೂಲೆಯಲ್ಲಿ ಇದ್ದವಂಥವ್ರು ಇವತ್ತು ಜಗತ್ತಿನಲ್ಲಿ 5ನೇ ದೊಡ್ಡ ರಾಷ್ಟ್ರವಾಗಿ ನಾವು ಬೆಳೆದಿದ್ದೀವಿ. ನಾವು ನಮ್ಮ ದೇಶದ ಹಿತಾಸಕ್ತಿಯನ್ನು ಬೆಲೆ ಕೊಟ್ಟಿಲ್ಲ. ಎಷ್ಟರ ಮಟ್ಟಿಗೆ ಗ್ಯಾರಂಟಿ ಕೊಟ್ಟಿದೀವೋ ಅಷ್ಟೇ ನಮ್ಮ ದೇಶ ಕೂಡ ಗಟ್ಟಿಯಾಗಿದೆ. ಇಲ್ಲಿ ನಮ್ಮ ಸಿದ್ದರಾಮಯ್ಯ ಖಾನ್ನೂ ಇಲ್ಲ, ಇಲ್ಲಿ ನಮ್ಮ ಸಿದ್ದರಾಮಯ್ಯ ಖಾನ್ನೂ ಇಲ್ಲ. ಈ ಗ್ಯಾರಂಟಿ ಕೊಟ್ಟುಬಿಟ್ಟಿಗೆ ಇವತ್ತು ನಮ್ಮ ಸರ್ಕಾರಿ ನೌಕರಿ ಕೊಡ್ಲಿಕ್ಕೆ ಪಗಾರ ಇಲ್ಲ. ನಿಮ್ಗೆ ಯಾರಾದ್ರೂ ನಿಮ್ ಸಂಬಂಧಿಕರು ನಿಮ್ ಇವರು ಇದ್ರೆ ಕೇಳ್ರಿ, ನೌಕರಿ ಕೊಡ್ಲಿಕ್ಕೆ ಇವತ್ತು ಪಗಾರ ಇಲ್ಲ, ಅಭಿವೃದ್ಧಿ ಕೊಡ್ಲಿಕ್ಕೆ ಪಗಾರ ಇಲ್ಲ. MLAಗಳಿಗೆ ನಾವು ದುಡ್ಡು ಕೊಡುದಿಲ್ಲ, ನಮ್ಮದ್ರ ದುಡ್ಡು ಇಲ್ಲ ಅಂತ ಅಂತಾರೆ. ಹಿಂದುಳಿದವರಿಗೆ ಮತ್ತು SC/ST ಕೊಟ್ಟಿರೋ 11,000 ಕೋಟಿ ರೂಪಾಯಿ ಅನುದಾನ ನಾಪತ್ತೆ ಆಗುತ್ತಿದೆ. ಮೋದಿಯವರು ಅದನ್ನು ಮಾಡಿಲ್ಲ. ಹಿಂದುಳಿದವರಿಗೋಸ್ಕರ SC/ST ಇಟ್ಟಿರೋ 11,000 ಕೋಟಿ ರೂಪಾಯಿ ಇದ್ದಕ್ಕಿದ್ದಂತೆ ನಾಪತ್ತೆ ಆಗಿದೆ ಕರ್ನಾಟಕದಲ್ಲಿ. ಇವತ್ತು ಗಲಾಟೆ ನಡೆದಿದೆ, ರಾಜ್ಯ ಸರ್ಕಾರ ದಿವಾಳಿ ಆಗ್ತಾ ಇದೆ. ಈ ತರ ಗ್ಯಾರಂಟಿ ಮೋದಿ ಕೊಟ್ಟಿಲ್ಲ. ಮೋದಿ ಗ್ಯಾರಂಟಿಗೂ ಸಿದ್ದರಾಮಯ್ಯ ಖಾನ್ ಗ್ಯಾರಂಟಿಗೂ ವ್ಯತ್ಯಾಸ ಇದೆ. ಇವರು ರಾಜ್ಯವನ್ನ ಲೂಟಿ ಹೊಡೆದು ರಾಜ್ಯವನ್ನ ದಿವಾಳಿ ಮಾಡಿ ಓಟ್ ತಗೋಬೇಕು ಅಂತ ಅಲ್ರಿ ಅಪ್ಪ. ಇಷ್ಟು ಹೆಸರು ಸರ್ಕಾರ ನಾವು ಯಾವತ್ತೂ ನೋಡಿದ್ದಿರಕ್ಕಿಲ್ಲ. ಕಾಂಗ್ರೆಸ್ನವರು ತುಂಬಾ ಮಂದಿ ಮುಖ್ಯಮಂತ್ರಿಗಳನ್ನು ನೋಡಿದೀವಿ, ಜನತಾದಳ ಸರ್ಕಾರ ನೋಡಿದೀವಿ. ಇಷ್ಟು ದರಿದ್ರ ಸರ್ಕಾರವನ್ನು ನಾವು ನೋಡಿಲ್ಲ. ನಮಗೆ ಟ್ಯಾಕ್ಸ್ ಕೊಟ್ಟಿಲ್ಲ, ನಾವು ಟ್ಯಾಕ್ಸ್ ಹಣದ ಬಾಕಿ ಕೊಟ್ಟಿಲ್ಲ ಅಂತಾರೆ. ಅಲ್ರಿ, ತಮಿಳ್ನಾಡವ್ರಿಗೆ ಇಲ್ದೇ ಇರೋ ವೇದನೆ, ಆಂಧ್ರದವ್ರಿಗೆ ಇಲ್ದೇ ಇರೋ ವೇದನೆ, ಕೇರಳದವರಿಗೂ ಇಲ್ದೇ ಇರೋ ವೇದನೆ, ಇವ್ರಿಗೆ ಯಾಕೆ? ಅವ್ರು ಕೇಳ್ಬೇಕಿತ್ತಲ್ಲ, ಅನ್ಯಾಯ ಮಾಡಿದ್ದಿದ್ರೆ ನೀವು BJP ಅವರಲ್ಲ ಅಂತ ಮೋದಿ ಅವರು ಅವರಿಗೂ ಕೂಡ ನಿಮ್ಗೆ ಅಭಿವೃದ್ಧಿಗೆ ಹಣ ಕೊಡುದಿಲ್ಲ ಅಂತ ಕಳಿಸ್ಬೇಕಿತ್ತಲ್ಲ, ಅವ್ರಿಗೆ ಕೊಟ್ಟಿಲ್ಲ ಯಾಕೆ? ಅವ್ರಿಗೆಲ್ಲರೂ ಸರಿ ಆಗ್ತಾ ಇದೆ. ಇಲ್ಲಿ ನಮ್ ಸಿದ್ದರಾಮಯ್ಯ ಖಾನ್ ಅವರಿಗೇನೆ ಈ ತೊಂದರೆ ಯಾಕೆ? ಹೆತ್ತವರಿಗೆ ಹೆರಿಗೆ ಬೇನೆ ಗ್ಯಾರಂಟಿ ಒಪ್ಕಂತ, ಆದ್ರೆ ಸಿದ್ದರಾಮಯ್ಯನಿಗೆ ಯಾಕೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.